ಜಗತ್ ಸುದ್ದಿಗೆ ಸ್ವಾಗತ ನಾನು ತಾಜ್ ಮೊದಲಿಗೆ ಹೆಡ್ಲೈನ್ಸ್ ಪ್ರತಿಷ್ಠಿತ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ ಬರ್ಮಿಂಗ್ಹ್ಯಾಮ್ನಲ್ಲಿರುವ ಅಲೆಕ್ಸಾಂಡರ್ ಕ್ರೀಡಾಂಗಣದಲ್ಲಿ ವರ್ಣರಂಜಿತ ನಡೆದ ಉದ್ಘಾಟನಾ ಸಮಾರಂಭ ಅತಿಥಿಯಾಗಿ ಭಾಗವಹಿಸಿದ್ದ ಇಂಗ್ಲೆಂಡ್ ರಾಜ್ಯ ಮನೆತನದ ಪ್ರಿನ್ಸ್ ಚಾರ್ಲ್ಸ್ ರಷ್ಯಾದ ವಿದೇಶಾಂಗ ಸಚಿವ ಮತ್ತು ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಚರ್ಚೆ ನಲ್ಲಿ ನಡೆಯುತ್ತಿರುವ ವಿಶೇಷ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ರಷ್ಯಾದ ವಾದ ಮಂಡನೆ ನಮ್ಮ ಗುರಿಯನ್ನ ಸಾಧಿಸಿಯೇತಿರುತ್ತೇವೆ ಎಂದು ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟ ಸೆರಗಿಯಾ ಲಾರ್ವೋನ್ ತೆರಿಗೆ ವಂಚನೆ ಆರೋಪಗಳನ್ನು ಇತ್ಯರ್ಥಗೊಳಿಸುವ ಒಪ್ಪಂದದ ಮನವಿ ತಿರಸ್ಕರಿಸಿದ ಆರೋಪ ಸೂಪರ್ ಸ್ಟಾರ್ ಗಾಯಕಿ ಶಕೀರಾಗೆ ಸ್ಪೇನ್ ಸ್ಪೇನ್ನಲ್ಲಿ ಸಮಸ್ಯೆ ಎಪ್ಪತ್ಮೂರು ಮಿಲಿಯನ್ ಯೂರೋ ದಂಡ ವಿಧಿಸುವಂತೆ ಕೋರ್ಟ್ಗೆ ಮನವಿ ಸಲ್ಲಿಸಿರುವ ವಕೀಲರು ಚೀನಾ ಸರ್ಕಾರದ ತನಿಖೆಯ ವ್ಯಾಪ್ತಿಯಿಂದ ಪಾರಾಗಲು ಚಿಂತನೆ ಆಂಟೋ ಗ್ರೂಪ್ ಮತ್ತು ಕಂಪನಿಯ ಮಾಲೀಕತ್ವ ತ್ಯಜಿಸಲು ನಿರ್ಧರಿಸಿದ ಉದ್ಯಮಿ ಜಾಕ್ಮಾ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡ ಶಂಕೆ ಇರಾನ್ನಲ್ಲಿ ಸಂಭವಿಸಿದ್ದ ಹಠಾತ್ ಪ್ರವಾಹ ಐವತ್ಮೂರು ಜನರು ದುರ್ಮರಣ ಪ್ರವಾಹ ನಿರ್ವಹಿಸಲು ಎಲ್ಲಾ ವ್ಯವಸ್ಥೆಗಳನ್ನು ಸನ್ನದ್ಧವಾಗಿಡುವಂತೆ ಸೂಚಿಸಿದ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಎಪ್ಪತ್ತೆರಡನೇ ಆವೃತ್ತಿಯ ಪ್ರತಿಷ್ಠಿತ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿರುವ ಅಲೆಕ್ಸಾಂಡರ್ ಕ್ರೀಡಾಂಗಣದಲ್ಲಿ ನಡೆದ ವರ್ಣರಂಜಿತ ಉದ್ಘಾಟನಾ ಸಮಾರಂಭದಲ್ಲಿ ಇಂಗ್ಲೆಂಡ್ ರಾಜ್ಯ ಮನೆತನದ ಪ್ರಿನ್ಸ್ ಚಾರ್ಲ್ಸ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಬರ್ಮಿಂಗ್ಹ್ಯಾಂ ನಗರದ ಇತಿಹಾಸವನ್ನ ನೆನಪಿಸುವ ಕಬ್ಬಿಣದ ಹಲವು ಭಾಗಗಳಿಂದ ನಿರ್ಮಿಸಲಾಗಿದ್ದ ಬೃಹತ್ ಗಾತ್ರದ ಗೂಳಿಯ ಆಕಾರವು ಉದ್ಘಾಟನಾ ಸಮಾರಂಭದ ಮುಖ್ಯ ಆಕರ್ಷಣೆಯಾಗಿತ್ತು ಉಕ್ರೇನ್ನಲ್ಲಿನ ಸದ್ಯದ ಪರಿಸ್ಥಿತಿ ಹಾಗೂ ಜಾಗತಿಕ ಆಹಾರ ಭದ್ರತೆ ಮತ್ತು ದ್ವಿಪಕ್ಷೀಯ ಸಂಬಂಧಗಳ ಸಮಸ್ಯೆಗಳ ಬಗ್ಗೆ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕಿನ್ ದೂರವಾಣಿ ಮೂಲಕ ಚರ್ಚಿಸಿದ್ದಾರೆ ಎಂದು ಸುದ್ದಿ ಸಂಸ್ಥೆಯೊಂದು ವರದಿ ಮಾಡಿದೆ ಉಕ್ರೇನ್ನಲ್ಲಿ ನಡೆಯುತ್ತಿರುವ ವಿಶೇಷ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ರಷ್ಯಾದ ವಾದವನ್ನು ಮಂಡಿಸಿದ ಲಾವ್ರೋ ತಮ್ಮ ಗುರಿಗಳನ್ನು ಸಾಧಿಸಿಯೇ ತಿರುತ್ತೇವೆ ಎಂದು ಹೇಳಿರುವುದಾಗಿ ರಷ್ಯಾದ ವಿದೇಶಾಂಗ ಸಚಿವಾಲಯ ತಿಳಿಸಿದರು ಆಮದು ಹಣಕಾಸು ಮತ್ತು ತೈಲ ನಿರ್ಬಂಧಗಳ ನಡುವೆಯೂ ತನ್ನ ಪಟ್ಟು ಬಿಡದ ರಷ್ಯಾ ಜಾಗತಿಕ ಸಮುದಾಯಗಳ ವಿರೋಧದ ನಡುವೆಯೂ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮುಂದುವರೆಸಿದೆ ವಿಶ್ವದ ಸೂಪರ್ ಸ್ಟಾರ್ ಗಾಯಕಿ ಶಕೀರಾಗೆ ಸ್ಪೇನ್ನಲ್ಲಿ ಸಮಸ್ಯೆ ಎದುರಾಗಿದೆ ಅವರ ವಿರುದ್ಧ ದಾಖಲಾಗಿರುವ ತೆರಿಗೆ ವಂಚನೆ ಆರೋಪಗಳನ್ನು ಇತ್ಯರ್ಥಗೊಳಿಸುವ ಒಪ್ಪಂದದ ಮನವಿಯೊಂದನ್ನು ವಾಕಾವಾಕ ಗಾಯಕಿ ತಿರಸ್ಕರಿಸಿದ ಬಳಿಕ ಸ್ಪೇನ್ ದೇಶದ ವಕೀಲರು ಅವರಿಗೆ ಸೆರವಾಸಕ್ಕೆ ಗುರಿ ಮಾಡುವ ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ ಮೂಲಗಳ ಪ್ರಕಾರ ಬಾರ್ಸಿಲೋನಾದ ವಕೀಲರು ಶಕೀರಾ ಮೇಲೆ ಇಪ್ಪತ್ತ್ ಮೂರು ಮಿಲಿಯನ್ ಯೂರೋ ಅಂದ್ರೆ ಸುಮಾರು ನೂರ ಕೋಟಿ ರೂಪಾಯಿ ದಂಡ ವಿಧಿಸುವಂತೆಯೂ ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನಾಲ್ಕರ ನಡುವೆ ಶಕೀರಾ ಸ್ಪ್ಯಾನಿಷ್ ತೆರಿಗೆ ಪ್ರಾಧಿಕಾರಕ್ಕೆ ಹದಿನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಯೂರೋ ತೆರಿಗೆ ವಂಚಿಸಿದ್ದಾರೆಂದು ಆರೋಪಿಸಲಾಗಿದೆ ಕೆಲವು ವಿಚಾರಗಳ ಬಗ್ಗೆ ಬ್ರಿಟನ್ನ ಈ ಹಿಂದಿನ ಪ್ರಧಾನಿ ಬೋರಿಸ್ ಜಾನ್ಸನ್ ಹಾಗೂ ತಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಇದ್ದಿದ್ದರಿಂದಲೇ ತಾವು ಹಣಕಾಸು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು ಆ ಸಂದರ್ಭದಲ್ಲಿ ಅದು ಬಿಟ್ಟರೆ ಬೇರೆ ಆಯ್ಕೆ ನನ್ನ ಮುಂದಿರಲಿಲ್ಲ ಎಂದು ಬ್ರಿಟನ್ ನೂತನ ಪ್ರಧಾನಿ ಆಯ್ಕೆ ಪ್ರಕ್ರಿಯೆಯ ಅಂತಿಮ ಸುತ್ತು ತಲುಪಿರುವ ರಿಷಿ ಸುನಕ್ ಹೇಳಿದ್ದಾರೆ ಅಂತಿಮ ಸುತ್ತಿನಲ್ಲಿರುವ ರಿಷಿ ಮತ್ತು ಲಿಜಟ್ರಸ್ ಇಬ್ಬರು ಒಂದೇ ವೇದಿಕೆಯಲ್ಲಿ ತಮ್ಮ ಪಕ್ಷದ ಸಂಸದರ ಜೊತೆಗೆ ಸಂವಾದ ನಡೆಸಿದ್ದು ಅದರಲ್ಲಿ ಸಂಸದರೊಬ್ಬರು ಕೇಳಿದ ಪ್ರಶ್ನೆಗೆ ಬೇರೆ ಆಯ್ಕೆಗಳೇ ಇರಲಿಲ್ಲ ಎಂದು ಉತ್ತರಿಸಿದ್ದಾರೆ ಚೀನಾದ ಆಲಿಬಾಬಾ ಗ್ರೂಪ್ ಹೋಲ್ಡಿಂಗ್ನ ಸಹ ಸಂಸ್ಥಾಪಕ ಮತ್ತು ಉದ್ಯಮಿ ಜಾಕ್ ಮಾ ಅವರು ತಮ್ಮ ಮಾಲೀಕತ್ವದಲ್ಲಿರುವ ಆಂಟೊ ಗ್ರೂಪ್ ಮತ್ತು ಕಂಪನಿಯ ಮಾಲೀಕತ್ವ ತ್ಯಜಿಸಲು ನಿರ್ಧರಿಸಿದ್ದಾರೆ ಈ ನಿರ್ಧಾರ ಕೈಗೊಳ್ಳುವ ಮೂಲಕ ಚೀನಾ ಸರ್ಕಾರದ ತನಿಖೆಯ ವ್ಯಾಪ್ತಿಯಿಂದ ಪಾರಾಗಲು ಚಿಂತನೆ ನಡೆಸಿದ್ದಾರೆ ಎಂದು ವರದಿಯಾಗಿದೆ ಈ ಬಗ್ಗೆ ಜಾಕ್ ಮಾ ಮತ್ತು ಅವರ ಕಂಪನಿ ಪ್ರತಿಕ್ರಿಯೆ ನೀಡಿಲ್ಲ ಜಾಕ್ ಮಾ ಅವರು ಶೇಕಡಾ ಐವತ್ತು ಪಾಯಿಂಟ್ ಐದು ಎರಡು ಷೇರುಗಳನ್ನು ಆಂಟೊ ಗ್ರೂಪ್ನಲ್ಲಿ ಹೊಂದಿದ್ದಾರೆ ಇದರ ಜೊತೆಗೆ ಎರಡು ವರ್ಷಗಳ ಅವಧಿಯಲ್ಲಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದೇ ಇರುವ ಜಾಕ್ಮಾ ವಿಲಾಸಿ ನೌಕೆಯ ಮೂಲಕ ಆಸ್ಟ್ರಿಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಎಂದು ವರದಿಯಾಗಿದೆ ಇರಾನ್ನ ವಿವಿಧ ಪ್ರಾಂತ್ಯಗಳಲ್ಲಿ ಇತ್ತೀಚೆಗೆ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಕನಿಷ್ಠ ಐವತ್ಮೂರು ಜನರು ಸಾವನ್ನಪ್ಪಿದ್ದಾರೆ ಎಂದು ಇರಾನ್ನ ರಕ್ಷಣಾ ಮತ್ತು ಪರಿಹಾರ ಅಧಿಕಾರಿಗಳು ತಿಳಿಸಿದ್ದಾರೆ ಸಾವಿರಾರು ಮಂದಿ ನಿರ್ವಸತಿಗರಾಗಿದ್ದು ಇದುವರೆಗೆ ಮೂರು ಸಾವಿರ ಜನರಿಗೆ ತುರ್ತು ವಸತಿ ಒದಗಿಸಲಾಗಿದೆ ಸಾವಿರದ ಮುನ್ನೂರ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗಿದೆ ಎಂದು ವರದಿಯಾಗಿದೆ ಮೂರು ಸಾವಿರ ಸಿಬ್ಬಂದಿ ಒಳಗೊಂಡು ಆರುನೂರ ಎಂಬತ್ತೇಳು ರಕ್ಷಣಾ ತಂಡಗಳು ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸುತ್ತಿವೆ ಎಂದು ಸುದ್ದಿ ಸಂಸ್ಥೆ ವರದಿ ಬಿತ್ತರಿಸಿದೆ ಸಂಭವ್ಯ ಪ್ರವಾಹ ನಿರ್ವಹಿಸಲು ತಮ್ಮ ಎಲ್ಲಾ ವ್ಯವಸ್ಥೆಗಳನ್ನ ಸನ್ನದ್ದವಾಗಿಡುವಂತೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ದೇಶಾದ್ಯಂತ ಸಚಿವರು ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಗವರ್ನರ್ ಜನರಲ್ಗಳಿಗೆ ಆದೇಶಿಸಿದ್ದಾರೆ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್ ನಮಸ್ಕಾರ